we have all seen the movie three idiots and there is one dialogue i think idiots gain aur nille so there is one dialogue in the movie that sort of <clears throat> resonates with a lot of us and it says jab friend fail hota hai to duk hota hai, but jab friend pass uh, top karta to all and, uh, <laughs> and building on to how you're affected by what people do is it uh, my question is it is okay to have that feeling

ಮತ್ತು ನಿಮ್ಮ ನಡುವಿನ ಡಿ ಎನ್ ಎ ವ್ಯತ್ಯಾಸ ಬರೀ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಅಂತ ಒಂದು ಪಾಯಿಂಟ್ ಎರಡು ಮೂರು ಪರ್ಸೆಂಟ್ ಅಷ್ಟು ದೊಡ್ಡ ವ್ಯತ್ಯಾಸ ಅಲ್ಲ ಅಲ್ಲ ಹಾಗಾಗಿ ವಿಕಾಸದ ಸಮಸ್ಯೆ ಇದೆ ನಿಮ್ಮ ಜವಾಬ್ದಾರಿ ನೀವು ತಗೊಳ್ಳದೆ ಇದ್ದರೆ ತುಂಬ ಸುಲಭವಾಗಿ ಒಂದು ಪಾಯಿಂಟ್ ಎರಡು ಮೂರು ಪರ್ಸೆಂಟ್ ಹಿಂದಕ್ಕೆ ಹೋಗ್ತೀರಿ ಈಗ ಏನಂದ್ರಿ ನೀವು ನನಗೆ ಪುನಃ ಹೇಳಲಿಕ್ಕೆ ಬರ್ತಿಲ್ಲ ಅದೇನೇ ಇರಲಿ ನಿಮ್ಮ ಸ್ನೇಹಿತ ವಿಫಲನಾದರೆ ನಿಮಗೆ ದುಃಖ ಆಗುತ್ತೆ ಅವನು ತುಂಬ ಸಫಲನಾದರೆ ನಿಮಗೆ ತುಂಬ ದುಃಖ ಆಗುತ್ತೆ ಅಂದರೆ ನಿಮ್ಮನ್ನು ಹೇಗೆ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಹೇಗಿದ್ದರೂ ಸಂತೋಷವಾಗಿರಲ್ಲ ನೀವೇ ನಿಮ್ಮನ್ನು ಸೋಲಿಸ್ಕೊಳ್ತಿದ್ದೀರಿ ಏನೇ ಆದರೂ ನೀವು ಸಂತೋಷವಾಗಿರಲ್ಲ ನಾನು ಹೇಳ್ತಿರೋದು ಅರ್ಥ ಆಗಬೇಕಂದ್ರೆ ಬೆಂಗಳೂರಿನ ಯಾವುದಾದ್ರೂ ಒಂದು ಮುಖ್ಯ ರಸ್ತೆಯಲ್ಲಿ ಹೋಗಿ ನಿಂತ್ಕೊಳ್ಳಿ ರಸ್ತೆ ಬದಿಯಲ್ಲಿ ಕಡಲೆಕಾಯಿ ಮಾರ್ತಿರೋ ಬಡವರನ್ನು ಬಿಟ್ಟುಬಿಡಿ ಈ ದೊಡ್ಡ ಕಾರುಗಳನ್ನು ಡ್ರೈವ್ ಮಾಡ್ತಿರೋರನ್ನು ಮಾತ್ರ ನೋಡಿ ಈ ಬಿ ಎಮ್ ಡಬ್ಲ್ಯೂ ಮರ್ಸಿಡೀಸ್ ಮತ್ತಿನ್ನೇನೇನಿದೆಯೋ ಬೆಂಗಳೂರಲ್ಲಿ ಈ ದೊಡ್ಡ ಕಾರುಗಳನ್ನು ಮಾತ್ರ ನೋಡಿ ನಿಮಗೂ ಇವುಗಳನ್ನು ಇರಬಹುದು ಆ ಜನರನ್ನು ನೋಡಿ ಅವರೇನು ಸಂತೋಷದಿಂದ ತುಳುಕ್ತಾ ಇದ್ದಾರಾ ಆ ಕಾರ್ ಡ್ರೈವ್ ಮಾಡ್ತಾ ಇಲ್ಲ ಅದು ಕದ್ದಿರೋ ಕಾರ ಆಗಿದ್ದರೆ ಮಾತ್ರ ಖುಷಿಯಾಗಿರ್ತಾರೆ ಇಲ್ಲಾಂದ್ರೆ ಇಲ್ಲ ಹಾಗಾದರೆ ಯಶಸ್ಸು ಅವರಿಗೆ ಸಂತೋಷ ತಂದಿಲ್ಲ ವಿಫಲರಾಗಿದ್ದರೆ ಖಂಡಿತ ಹತಾಶರಾಗಿರ್ತಾರೆ ಯಾಕಂದರೆ ಜೀವನದ ದೃಷ್ಟಿಕೋನವೇ ಆ ಥರ ಇದೆ ಈ ದೃಷ್ಟಿಕೋನ ಬಂದರೆ ಏನೂ ಕೆಲಸ ಮಾಡಲ್ಲ ಯಾಕಂದರೆ ಬದುಕು ನಿಮ್ಮ ಬಗ್ಗೆನೂ ಆಗಿರಲ್ಲ ಪಕ್ಕದಲ್ಲಿರೋರ ಬಗ್ಗೆ ಆಗಿರತ್ತೆ ನಿಮ್ಮ ಬಗ್ಗೆ ಆಗಿರಲ್ಲ ಇದರ ಹಿಂದಿನ ಸರಳ ವಿಷಯ ಇದು ನೋಡಿ ನಿಮ್ಮ ಸಂತೋಷ ನಿಮ್ಮ ದುಃಖ ನಿಮ್ಮ ಖುಷಿ ನಿಮ್ಮ ತೊಳಲಾಟವನ್ನು ನಿಮ್ಮ ಸುತ್ತಲಿನ ಏನೋ ಒಂದು ನಿರ್ಧರಿಸ್ತಿದ್ರೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರೋ ಸಾಧ್ಯತೆ ಬಹಳ ಕಮ್ಮಿ ಹೌದಾ ಅಲ್ವಾ ಇಸ್ ಇಟ್ ಟ್ರೂ ದಟ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಕ್ರಿಯೇಟೆಡ್ ಫ್ರಮ್ ನ್ ಮನುಷ್ಯನ ಅನುಭವ ಸೃಷ್ಟಿಸಲ್ಪಡೋದು ಒಳಗಿನಿಂದ ಅನ್ನೋದು ನಿಜನಾ ಎಲ್ಲರನ್ನೂ ಕೇಳ್ತಿದ್ದೀನಿ ಇದು ನಿಜಾನ ಮನುಷ್ಯನ ಅನುಭವ ಸಂತೋಷ ದುಃಖ ನೋವು ನಲಿವು ಹುಚ್ಚು ವಿವೇಚನೆ ಸೃಷ್ಟಿ ಆಗೋದು ಒಳಗೇನಾ ನೀವೊಬ್ಬ ಮ್ಯಾನೇಜರ್ ಆಗಿದ್ರೆ ನೀವೆಲ್ಲರೂ ಮ್ಯಾನೇಜರ್ ಆಗೋರು ಕನಿಷ್ಠ ನಿಮ್ಮ ಒಳಗೆ ಆಗ್ತಿರೋದು ನಿಮ್ಮ ಪ್ರಕಾರ ಆಗಬೇಕು ಯಾಕಂದರೆ ಮ್ಯಾನೇಜ್ಮೆಂಟ್ ಅಂದರೆ ವಿಷಯಗಳು ನಮಗೆ ಬೇಕಾದ ಹಾಗೆ ಆಗೋ ಥರ ಮಾಡೋದು ಅಲ್ವಾ ಮ್ಯಾನೇಜ್ಮೆಂಟ್ ಅಂದ್ರೇನು ಸನ್ನಿವೇಶಗಳನ್ನು ನಮಗೆ ಬೇಕಾದ ಹಾಗೆ ಮಾಡೋದು ಜಗತ್ತು ನಿಮಗೆ ಬೇಕಾದ ಹಾಗೆ ಆಗುತ್ತಿಲ್ಲದಿದ್ರೆ ಕನಿಷ್ಠ ಇದು ನಿಮ್ಮ ಬೇಕಾದ ಹಾಗೆ ಇರಬೇಕು ಇಲ್ಲಂದರೆ ಅದಂಥ ಮ್ಯಾನೇಜ್ಮೆಂಟ್ ಇಲ್ಲಿರೋದು ಒಬ್ಬರೇ ವ್ಯಕ್ತಿ ಇಲ್ಲಿ ಸಾವಿರ ಜನ ಇದ್ದಾರೆ ಅವರು ನೀವು ಹೇಳಿದ ಕೇಳದೇ ಇರ್ಬೋದು ಅವರಿಗೆ ಅವರದ್ದೇ ಇರುತ್ತೆ ಆದರೆ ಇಲ್ಲಿ ಒಬ್ಬರೇ ಇರುವುದು ಕನಿಷ್ಠ ಇಲ್ಲಿ ನಿಮಗೆ ಬೇಕಾದ್ದು ಆಗಬೇಕು ಅಲ್ವಾ ಇದು ನಿಮಗೆ ಬೇಕಾದ ಹಾಗಿದ್ರೆ ನಿಮ್ಮ ನೀವು ಆನಂದದಲ್ಲಿಡ್ತೀರಾ ದುಃಖದಲ್ಲ ಏನು ನಿಮ್ಮ ಆಯ್ಕೆ ಹೇಳಿ ಆಶೀರ್ವಾದ ಮಾಡ್ತೀನಿ ನಿಮಗೆ ಆಯ್ಕೆ ಇದ್ದರೆ ಆನಂದದಲ್ಲಿರ್ತೀರಾ ದುಃಖದಲ್ಲ ಖಂಡಿತ ಆನಂದದಲ್ಲಿ ಅದು ಹಾಗಿಲ್ಲದಿದ್ದರೆ ಈ ಎಲ್ಲ ಸಮಸ್ಯೆಗಳು ಆಗುತ್ತವೆ ಯಶಸ್ವಿಯಾದರೆ ಸಮಸ್ಯೆ ಆಗದಿದ್ರೆ ಸಮಸ್ಯೆ ಈ ಸಂಸ್ಥೆಯಲ್ಲಿ ಸೀಟ್ ಸಿಕ್ಕಿದ್ರೆ ಸಮಸ್ಯೆ ಇಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಆಗದಿದ್ರೆ ಸಮಸ್ಯೆ ಈ ಜಾಗ ನಿಮಗಿಷ್ಟ ಇಲ್ಲಿದ್ರೆ ಪರವಾಗಿಲ್ಲ ಅಂತೇನಿಲ್ಲ ಮೊದಲು ಒಳಗೆ ಬರಬೇಕು ಮತ್ತು ಬೇರೆಯವರಿಗಿಂತ ಮೊದಲು ಹೊರಗೆ ಹೋಗಬೇಕು ಎಲ್ಲನೂ ಯಾವತ್ತೂ ನಿಮ್ಮ ಬಗ್ಗೆ ಆಗಿರಲ್ಲ ಬೇರೆ ಯಾವುದ್ರದ್ದು ಬಗ್ಗೆ ಆಗಿರುತ್ತೆ ಹೊರಗಡೆದು ಬದಲಾಗ್ತಿರುತ್ತೆ ಜನ ಇವತ್ತು ಒಂಥರ ಇರ್ತಾರೆ ನಾಳೆ ಏನು ಹೇಳ್ತಾರೋ ಗೊತ್ತು ನಾಳೆ ಬೆಳಗ್ಗೆ ಏನು ಹೇಳ್ತಾರೆ ನಮಗೆ ಗೊತ್ತಿಲ್ಲ ನೀವಿರೋ ರೀತಿ ಈ ಎಲ್ಲ ಜನರಿಂದ ನಿರ್ಧರಿತವಾದರೆ ನೀವೊಂದು ಫಜೀತಿಯಾಗೇ ಇರ್ತೀರಿ ನೀವು ಆ ಥರ ಫಜೀತಿಯಾಗಿದ್ದಾಗ ನಿಮ್ಮ ನೀವು ಸ್ನೇಹಿತ ಅಂತ ಕರ್ಕೋತೀರಾ ಅವರು ಫೇಲ್ ಆದರೆ ನಿಮಗೆ ದುಃಖ ಪಾಸ್ ಆದರೆ ತುಂಬ ದುಃಖ ಖಂಡಿತ ಇದಕ್ಕೆ ಸ್ನೇಹಿತ ಅನ್ನೋ ಪದಾನೋ ಬಳಸಬಾರ್ದು ಕಾಂಪಿಟಿಷನ್ ಅಂದರೆ ಒಪ್ತೀನಿ ಸ್ನೇಹಿತ ಅಲ್ಲ ಸ್ನೇಹಿತ ಚೆನ್ನಾಗಿ ಮಾಡಿದರೆ ನಿಮಗೆ ಖುಷಿಯಾಗಬೇಡವಾ ನಿಜವಾದ ಸ್ನೇಹ ಇದ್ರೆ ಸ್ನೇಹದ ವಿಷಯ ಬಿಡಿ ಮೂಲತಃ ಈ ಸಮಸ್ಯೆ ಬರ್ತಿರೋದು ಯಾಕಂದರೆ ನಾವು ಈ ಮನುಷ್ಯ ವ್ಯವಸ್ಥೆಯನ್ನ ನಮ್ಮ ಕೈಗೆ ತಗೊಂಡಿಲ್ಲ ಇದು ನಿಮಗೆ ಬೇಕಾದ ಹಾಗೆ ನಡೀತಿಲ್ಲ ಈಗ ನಿಮ್ಮ ದೇಹ ಭೂಮಿ ಮೇಲಿನ ಅತಿ ಶ್ರೇಷ್ಠ ರಾಸಾಯನಿಕ ಕಾರ್ಖಾನೆ ಅನ್ನೋದು ನಿಜನಾ ಹೌದು ಇದು ಭೂಮಿಯ ಅತ್ಯಂತ ಪರಿಷ್ಕೃತ ಮತ್ತು ಸಂಕೀರ್ಣ ಕೆಮಿಕಲ್ ಫ್ಯಾಕ್ಟ್ರಿ ನೀವು ಒಳ್ಳೆ ಸಿ ಇ ಕಳಪೆ ಸಿಇಒನಾ ಅನ್ನೋದೇ ಪ್ರಶ್ನೆ ಯಾಕಂದರೆ ನೀವು ಒಳ್ಳೆ ಸಿ ಇ ಆಗಿದ್ರೆ ಆನಂದದ ರಸಾಯನ ತಯಾರಿಸ್ತೀರಿ ಕಳಪೆ ಸಿಇಒ ಆಗಿದ್ರೆ ಈ ಎಲ್ಲ ವಿಷಯಗಳು ಆಗತ್ವೆ ನಿಮ್ಮ ಇಂಡಸ್ಟ್ರಿ ನಿಮಗೆ ಬೇಕಾದ ಹಾಗೆ ನಡಿಬೇಕು ಅಲ್ವಾ ಕೊನೆ ಪಕ್ಷ ಈ ಸಣ್ಣ ಇಂಡಸ್ಟ್ರಿ